ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಸ್ ಎಸ್ ಪಿ ಸ್ಕಾಲರ್ಶಿಪ್ನ ಅಪ್ಡೇಟ್ಗೆ ನಿಮಗೆಲ್ಲ ಸ್ವಾಗತ. ಇಲ್ಲಿ ಏನಾಗಿದೆ ಅಂದರೆ, ಕೆಲವು ವಿದ್ಯಾರ್ಥಿಗಳು ಕೇಳ್ತಾ ಇದ್ದೀರಾ, ಸ್ಕಾಲರ್ಶಿಪ್ನ ಸರ್ಕಾರ ಹಿಂಪಡೆದಿದೆಯಾ ಅಥವಾ ವಾಪಸ್ ಪಡೆದಿದೆಯಾ, ನಮಗೆ ಯಾಕೆ ಸ್ಕಾಲರ್ಶಿಪ್ ಬಂದಿಲ್ಲ ಅಂತ. ಅದ್ರ ಬಗ್ಗೆ ನಾನು ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ಬೋದು, ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡ್ಬೋದು. ನೀವು ನೋಡ್ಬೋದು, ಇಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ದೀರಾ. ಕೆಲವೊಂದು ವಿಡಿಯೋಗಳಲ್ಲಿ ಕೂಡ ಸುಮಾರು ಜನ ಹೇಳಿದ್ದಾರೆ ಏನಂದರೆ ಸರ್ಕಾರ ಸ್ಕಾಲರ್ಶಿಪ್ನ ವಾಪಸ್ ಪಡೆದಿದೆ ಅಂತ. ಇದ್ರ ಬಗ್ಗೆ ಮಾಹಿತಿ ಕೊಡೋದಂದರೆ, ನಿಮಗೆ ಗೊತ್ತಿರೋ ಹಾಗೆ ಸದ್ಯಕ್ಕೆ ಕೆಲವೊಂದು ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಬಂದ್ಬಿಟ್ಟು ಸ್ಯಾಂಕ್ಷನ್ ಆಗಿರೋದು ಕೂಡ ಝೀರೋ ಆಗಿದೆ. ಕೆಲವೊಂದು ವಿದ್ಯಾರ್ಥಿಗಳಿಗೆ ಲ್ಯಾಕ್ ಆಫ್ ಫಂಡಿಂಗ್ ಅಂತ ಬರ್ತಿದೆ. ಇದರಿಂದ ಕೆಲವೊಂದು ವಿದ್ಯಾರ್ಥಿಗಳು ಏನು ಹೇಳ್ತಿದ್ದಾರೆ ಅಂದರೆ, ಸರ್ಕಾರ ವಾಪಸ್ ಪಡೆದಿದೆ, ಸ್ಕಾಲರ್ಶಿಪ್ನ ವಾಪಸ್ ಪಡೆದಿದೆ ಅಂತೇಳಿ ಕೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ಕ್ಲಾರಿಫೈ ಮಾಡೋದಾದರೆ, ಇಲ್ಲಿ ಯಾವುದೇ ರೀತಿ ಸರ್ಕಾರದವರು ಮಾಹಿತಿ ಕೊಟ್ಟಿಲ್ಲ. ನಾವು ಸ್ಕಾಲರ್ಶಿಪ್ನ ನೀಡೋದಿಲ್ಲ, ಈ ವರ್ಷ ಸ್ಕಾಲರ್ಶಿಪ್ನ ರದ್ದು ಮಾಡ್ತಿದ್ದೀವಿ ಅಂತ ನೀಡೋದು ಅಂತ ಮಾಹಿತಿ ಕೊಟ್ಟಿಲ್ಲ. ಬಟ್ ನೀವು ಮೇಂಟೆನೆನ್ಸ್ ಅಮೌಂಟ್ ನೋಡೋದಾದರೆ, ಇನ್ನೂ ಕೂಡ ಕರೆಕ್ಟಾಗಿ ಮೇಂಟೆನೆನ್ಸ್ ಅಮೌಂಟ್ ಯಾವ ವಿದ್ಯಾರ್ಥಿಗಳಿಗೂ ಹಾಕಿಲ್ಲ. ಕೆಲವೊಂದು ವಿದ್ಯಾರ್ಥಿಗಳಿಗೆ ಮೇಂಟೆನೆನ್ಸ್ ಅಮೌಂಟ್ ನೋಡಿ ಸ್ಯಾಂಕ್ಷನ್ ಆಗ್ತಾ ಇದೆ, ಕೆಲವು ವಿದ್ಯಾರ್ಥಿಗಳಿಗೆ ಆಗಬೇಕಾಗುತ್ತೆ. ಆದರೆ ನೀವು ನೋಡೋದಾದರೆ, ಸ್ಟೂಡೆಂಟ್ ಫೀಸ್ ಬಂದುಬಿಟ್ಟು ಎಲ್ಲ ವಿದ್ಯಾರ್ಥಿಗಳು ಕೂಡ ಬರುತ್ತೆ. ಅದೇ ರೀತಿ 60% ಫೀಸ್ ಬಂದುಬಿಟ್ಟು ಬರಬೇಕಿತ್ತು. ಕೆಲವೊಂದು ವಿದ್ಯಾರ್ಥಿಗಳು ಕೇಳ್ತಾ ಇದ್ದರು 60% ಅಮೌಂಟ್ ಬಂದಿಲ್ಲ, ಯಾವಾಗ ಬರುತ್ತೆ ಅಂತ. ಸದ್ಯಕ್ಕೆ ಬಂದಿರೋ ಮಾಹಿತಿ ಪ್ರಕಾರ ಕೆಲವೊಂದು ವಿದ್ಯಾರ್ಥಿಗಳಿಗೆ ಆಲ್ರೆಡಿ 60% ಬಂದಿದೆ ಅಂತೆ, ಬಟ್ ಸ್ಟೇಟಸಲ್ಲೇ ಕೂಡ ತೋರಿಸ್ತಾ ಇಲ್ಲ ಅಂತಿದ್ರು. ಅದನ್ನು ಒಂದ್ಸರಿ ಕ್ಲಾರಿಫೈನ ಮಾಡ್ಕೊಳ್ಳಿ, 60% ಅಮೌಂಟ್ ಬಂದುಬಿಟ್ಟು ಕ್ರೆಡಿಟ್ ಆಗಿದೆ ಇಲ್ವೋ ಅಂತ. ಇಲ್ಲಿ ಸರ್ಕಾರದವರು ಯಾವುದೇ ರೀತಿ ಮಾಹಿತಿಯನ್ನು ನೀಡಿಲ್ಲ, ನಮ್ಮ ಸ್ಕಾಲರ್ಶಿಪ್ನ ವಾಪಸ್ ಪಡೆದಿದ್ದೀವಿ ಅಥವಾ ಹಿಂಪಡೆದಿದ್ದೀವಿ ಅಂತ. ಬಟ್ ಅಂತಹ ವಿದ್ಯಾರ್ಥಿಗಳು ದಯವಿಟ್ಟು ವೆಯ್ಟ್ ಮಾಡಿ, ನಿಮ್ಮದು ಡಿಪಾರ್ಟ್ಮೆಂಟ್ ಅಪ್ಡೇಟ್ ಮಾಡ್ತಾರೆ. ಯಾಕಂದರೆ ಲ್ಯಾಕ್ ಆಫ್ ಫಂಡ್, ಸರ್ಕಾರದ ಹತ್ರ ದುಡ್ಡಿಲ್ಲ, ಫಂಡ್ ಇಲ್ಲ. ಆ ಫಂಡ್ ಇಲ್ಲದೆ ಇರೋ ಕಾರಣಕ್ಕಾಗಿ ವಿದ್ಯಾರ್ಥಿಗಳಿಗೆ ಈ ರೀತಿ ತೊಂದರೆ ಆಗ್ತಿದೆ ಅಂತೇಳಿ ಮಾಹಿತಿ ಬರ್ತದೆ. ದುಡ್ಡು ಇಲ್ಲ, ಫಂಡ್ ಇಲ್ಲ ಗೌರ್ಮೆಂಟ್ ಹತ್ರ. ಗೌರ್ಮೆಂಟ್ ಅವರು ಫಂಡ್ ರಿಲೀಸ್ ಮಾಡಿದ ತಕ್ಷಣ ನಿಮಗೆ ಅಮೌಂಟನ್ನು ಸ್ಯಾಂಕ್ಷನ್ ಮಾಡ್ತಾರೆ ಅಥವಾ ಅಮೌಂಟನ್ನು ಹಾಕ್ತಾರೆ. ಅಂಥ ವಿದ್ಯಾರ್ಥಿಗಳು ದಯವಿಟ್ಟು ವೆಯ್ಟ್ ಮಾಡಿ, ಆದಷ್ಟು ಬೇಗ ನಿಮಗೆ ಅಮೌಂಟನ್ನು ಜನರೇಟ್ ಮಾಡ್ತಾರೆ ವಿದ್ಯಾರ್ಥಿಗಳೇ. ಇದು ಇವತ್ತಿನ ವಿಡಿಯೋ ಆಗಿರುತ್ತೆ ವಿದ್ಯಾರ್ಥಿಗಳೇ. ಥ್ಯಾಂಕ್ ಯು ಫಾರ್ ಎಚ್ ಎಚಿಂಗ್ ಎವ್ರಿ ಒನ್. ಸಿಗೋಣ.